ನಟ ಕಿಚ್ಚ ಸುದೀಪ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ಸುದೀಪ್ ಮ್ಯಾನೇಜರ್ ಜಾಕ್ ಮಂಜು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ನಿರ್ಮಾಪಕ ಎನ್ ಕುಮಾರ್ ವರ್ಸಸ್ ಸುದೀಪ್ ವಾರ್ ಇದು. ನಟ ಕಿಚ್ಚ ಸುದೀಪ್ ವಿರುದ್ಧ ವಂಚನೆಯ ಆರೋಪ, ಕಾನೂನು ಹೋರಾಟಕ್ಕಿಳಿದ ನಟ ಸುದೀಪ್. ಜಾಕ್ ಮಂಜು ಮಾತನಾಡ್ತಿದ್ದಾರೆ, ಬನ್ನಿ ನೋಡಿ. ಬರಬೇಕಾದ್ರೆ ಅಂದ್ರೆ ಏನರ್ಥ ಇದು? ನಾನೇನಾದ್ರೂ ದುಡ್ಡು ತಗೊಂಡಿದ್ದೀನಿ ಅವ್ರ ಹತ್ರ? ಅವ್ರು ಹೇಳ್ತಾ ಇರೋದು ಸರಿ ಇಲ್ಲ. ಅವ್ರು ಬಿಗಿನಿಂಗ್ ಬಂದಿದ್ದು 3 ವರ್ಷದಿಂದ ನನಗೆ ಮುಕುಂದ ಮುರಾರಿ ಡಿಮಾನಿಟೈಸೇಷನ್ ಇಂದ ತೊಂದರೆ ಆಯ್ತು. ಅದಾದ್ಮೇಲೆ ರನ್ನಾ ಸಿನಿಮಾ ನಿರ್ಮಾಪಕರಿಗೆ ನಾನು ಹಣ ಹೆಲ್ಪ್ ಮಾಡಿದ್ದೆ. ರಿಲೀಸ್ ಹಿಂದಿನ ದಿನ ಹೆಲ್ಪ್ ಮಾಡುವಾಗ ಅವ್ರ ಮನೆ ಪತ್ರನ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ಅದು ಕೋರ್ಟಲ್ಲಿ ಅದನ್ನ ತಗೊಳಕ್ ಫೈಟ್ ಮಾಡ್ತಿದ್ದಾರೆ. ಆದ್ರಿಂದ ಅವರು ನಾನೇನೋ ದುಡ್ಡು ಕೊಡು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಅವತ್ತು ಫೋನ್ ಮಾಡಿ ತೊಂದರೆ ಆಗ್ತಾ ಇದೆ ರಿಲೀಸ್ಗೆ ಅಂದಾಗ ನೀವು ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಂಡು ಕೊಡಿ ಅಂತ ಹೇಳಿದೀನಿ, ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವರು ತೊಂದರೆ ಆಗಿದೆ ಸಹಾಯ ಮಾಡಿ ಅಂತ ಬಂದ್ರು. ನಾನು ಸಹಾಯ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನಗಳು ಪಟ್ಟಿದೀವಿ. ಒಂದಕ್ಕೆ 20-30 ಬಾರಿ ಭೇಟಿಯಾಗಿದ್ದೀವಿ. ಏನೋ ಫಲಪ್ರದ ಆಗ್ತಾ ಇಲ್ಲ, ಏನೋ ಸಿಚುಯೇಷನ್ ಬೇಡ ಆಗ್ತಾ ಇಲ್ಲ. ಈಗ ಸಡನ್ ಆಗಿ ಏನೋ ನಾನು ಕೊಡಬೇಕು ಅನ್ನೋ ತರ ದಾಟಿಯಲ್ಲಿ ಮಾತಾಡ್ತಿದಾರಲ್ಲ, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಇದಾದ ನಂತರ ಎನ್ ಕುಮಾರ್ ಅವರು ಬೇರೆ ಬೇರೆಯವರ ಹತ್ರ ಹೋಗ್ಬಿಟ್ಟು ನಾನು ಸುದೀಪ್ ಅವರು ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಮೇಲೆ ನಿಮ್ಗೆ ಸಾಲ ತೀರಿಸ್ತೀನಿ ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಅದೆಲ್ಲೋ ಒಂದ್ ಕಡೆ ಹೋಗ್ತಾ ಹೋಗ್ತಾ ನನಗೆ 4-5 ಜನ ಫಂಕ್ಷನ್ಗೆ ಹೋದಾಗ ಇನ್ನೊಂದು ಮತ್ತೊಂದು ಸರ್ ಸುದೀಪ್ ಅವ್ರಿಗೆ ಸಹಾಯ ಮಾಡಿ ಸರ್, ದಯವಿಟ್ಟು ಅವ್ರನ್ನ ಕೈ ಬಿಡಬೇಡಿ ಸರ್, ಇನ್ನೊಂದು ಮತ್ತೊಂದು ಅಂತಾರೆ. ಅವ್ರು ಯಾರು ಏನು ಇರ್ತ ಅಂತ ನಾನು ವ್ಯಕ್ತ ಮಾಡಿದಾಗ ಅವರು ಎನ್ ಕುಮಾರ್ ಅವರಿಗೆ ಹಣ ಕೊಟ್ಟಿರ್ತಾರೆ, ಅವರವರ ಫೈನಾನ್ಷಿಯಲ್ ವ್ಯವಹಾರ ಇರ್ತಾರೆ. ಅವ್ರು ದುಡ್ಡು ಬರೋದಕ್ಕೋಸ್ಕರ ಅವರು ಸುದೀಪ್ ಅವ್ರಿಗೆ ಪ್ರೆಷರ್ ಆಗ್ತಾ ಇರ್ತಾರೆ. ಸುದೀಪ್ ಅವ್ರಿಗೆ ಬೇಸರ ಆಗುತ್ತೆ, ಇದೇನಪ್ಪ ಇದು, ಇವರ ತೊಂದರೆಗಳು. ಅವರು ಸುಮಾರು ಸಿನಿಮಾ ಮಾಡಿದ್ದಾರೆ ಎನ್ ಕುಮಾರ್ ಅವರು, ಸೀನಿಯರ್ ಪ್ರೊಡ್ಯೂಸರ್, ಒಂದು 100 ಥಿಯೇಟರ್ ನಡೆಸಿದ್ದಾರೆ, ಡಿಸ್ಟ್ರಿಬ್ಯೂಷನ್ಗಳು ಮಾಡಿದ್ದಾರೆ, ಸುಮಾರು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಟೈಗರ್ ಗಲ್ಲಿ, ಅಂಜನಿ ಪುತ್ರ, ಮತ್ತೊಂದು, ಇನ್ನೊಂದು, ಮತ್ತೊಂದು ಮಾಡಿದ್ದಾರೆ. ಯಾವ್ಯಾವ ಸಿನಿಮಾ ಲಾಭ ಆಯ್ತು ನಷ್ಟ ಆಯ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಆಗಿರುವಂತಹ ಎಲ್ಲಾ ನಷ್ಟಗಳಿಗೂ ಸುದೀಪ್ ಇಂದಾನೇ ಆಗಿದೆ, ಸುದೀಪೇ ಕೊಡಬೇಕು ಅನ್ನೋ ಭಾವನೆಯಲ್ಲಿ ಅವ್ರು ಬೇರೆ ಬೇರೆ ಕಡೆ ಮಾತಾಡಿರೋದು ನಮ್ಮ ಕಿವಿಗೆ, ಅಂದ್ರೆ ಸುದೀಪ್ ಅವ್ರ ಕಿವಿಗೆ ಬಿದ್ದಿರತ್ತೆ. ಬಿದ್ದಿರೋದ್ರಿಂದ ಸುದೀಪ್ ಅವರು ಇದೇನಿದು ಆಪಾದನೆ ಮುಖಾಂತರ ಬರ್ತಾ ಇದೆಯಲ್ಲ, ಸಹಾಯ ಅಂತ ಬಂದಿದ್ದು ಇವತ್ತು ಆಪಾದನೆ ತರ ಹೋಗ್ತಾ ಇದೆಯಲ್ಲ, ಇದು ಸರಿಯಿಲ್ಲ ಅಂತೇಳಿ ಸುದೀಪ್ ಅವ್ರಿಗೂ ಬಹಳ ಮನಸ್ಸಿಗೆ ನೋವಾಗುತ್ತೆ. ಆ ನೋವಿನಲ್ಲಿ ನಮ್ಮ ಹತ್ರ ಎಲ್ಲ ತೋಡ್ಕೊಂಡಿದ್ದಾರೆ. ಯಾವ ರೀತಿ ಇವ್ರ ನೋವಲ್ಲಿ ಕಣ್ಣೀರ್ಗಳಾಕೊಂಡಿದಾರೋ ಅವರು ಆ ನೋವಲ್ಲಿ ನಾವು ಸ್ನೇಹದಿಂದ ಇರೋದು ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂತೇಳಿ ಸರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ತೀರ್ಮಾನ ಮಾಡಿ ಒಬ್ಬ ನಿರ್ದೇಶಕರ ಹತ್ರ ಒಂದು ಕತೆ ಫೈನಲ್ ಮಾಡ್ತಾರೆ. ಇದಾದ್ಮೇಲೆ ಯಾವುದು ದುಡ್ಡು ಕಾಸು ಕೊಡೋದು ಇನ್ನೊಂದು ಬೇಡ, ಅವ್ರಿಗೆ ಸಿನಿಮಾನೇ ಬೇಕಾ, ಸಿನಿಮಾ ಮಾಡ್ಕೊಡೋಣ ಅಂತ ತೀರ್ಮಾನ ಮಾಡ್ತಾರೆ. ಆ ನಿರ್ದೇಶಕರ ಹತ್ರ ಎನ್ ಕುಮಾರ್ಗೆ ಹೇಳ್ತೀವಿ, ಇನ್ನೊಬ್ಬ ನಿರ್ದೇಶಕರು ಇವರು ಬೇರೆ ಹೋಗಿ ಭೇಟಿಯಾಗಿ ಅಂತೇಳಿ ಅವ್ರ ಹತ್ರ ಹೋಗಿ ಕತೆ ಎಲ್ಲ ಕೇಳಿ ಎಲ್ಲ ಕೇಳಿ ಬಜೆಟ್ ಹಾಕ್ತಾರೆ. ಬಜೆಟ್ ಹಾಕಿದಾಗ ಆ ಬಜೆಟ್ 55-60 ಕೋಟಿ ಬರೋ ತರ ಕಾಣಿಸ್ತಾ ಇರತ್ತೆ. ದೊಡ್ಡ ಕ್ಯಾನ್ವಾಸ್ ನ ಸಿನಿಮಾ ಬರ್ತಾ ಇರತ್ತೆ. ಆವಾಗ ಅವರು ಇಷ್ಟೊಂದು ಬಜೆಟ್ ಆದ್ರೆ ಹೆಂಗೆ ಮಾಡೋದು ಹಂಗೆ ಹೆಂಗೆ ಅಂತ ಆಲೋಚನೆ ನಡೀತಾ ಇದೆ. ಮತ್ತೆ ಮಾತುಕತೆ ಕುಮಾರು ಮತ್ತು ಸುದೀಪ್ ಅವರ ಜೊತೆಯಲ್ಲಿ ನನ್ನ ಮಧ್ಯವರ್ತಿಕೆಯಲ್ಲಿ ನಡೀತಾ ಇರತ್ತೆ. ಅದಾದ್ಮೇಲೆ ಇದು ಮತ್ತೆ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಆ ನಿರ್ದೇಶಕರು ಇಷ್ಟು ಮಾಡದೆ ಈ ಸಿನಿಮಾ ಕತೆನ ಮಾಡೋಕ್ಕಾಗಲ್ಲ, ಬೇರೆ ಕತೆ ಹುಡುಕ್ಬೇಕಾಗತ್ತೆ ಇನ್ನೊಂದು ಮತ್ತೊಂದು ಅಂತ ಡಿಲೇ ಆಗ್ತಾ ಇರತ್ತೆ. ಆ ಸಮಯದಲ್ಲಿ ನಾನು ಸುದೀಪ್ ಅವರು ಒಂದು ಕಂಪನಿ ಒಟ್ಟಿಗೆ ಮಾತಾಡ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.